ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ ಸ್ಥಿರ ಸುಸಂಗತ ಅಥವಾ ಅಸ್ಥಿರ ಸುಸಂಗತವಲ್ಲವೇ ಪರೀಕ್ಷಿಸಿ. ಇಲ್ಲಿ ಕೊಟ್ಟಿರುವಂತಹ ರೇಖಾತ್ಮಕ ಸಮೀಕರಣಗಳ ಜೋಡಿ ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ ಎರಡು ವೈ ಈಕ್ವಲ್ಸ್ 13, 3x ಮೈನಸ್ ವೈ ಈಕ್ವಲ್ಸ್ ಮೈನಸ್ 11 ಆಗಿದೆ. ಈಗ ನಾವು ಮೊದಲಿಗೆ ನಮಗೆ ನೀಡಿರುವಂತಹ ರೇಖಾತ್ಮಕ ಸಮೀಕರಣಗಳ ಜೋಡಿ ಸ್ಥಿರವೇ ಅಥವಾ ಅಸ್ಥಿರವೇ ಅಂತ ನೋಡುವ ಮೊದಲು ಈ ಸ್ಥಿರ ಕನ್ಸಿಸ್ಟೆಂಟ್ ಅಂದ್ರೇನು, ಅಸ್ಥಿರ ಇನ್ಕನ್ಸಿಸ್ಟೆಂಟ್ ಅಂದ್ರೇನು ಅಂತ ಹೇಳಿ ನೋಡೋಣ. ಈ ಸ್ಥಿರ ಅಂತ ಹೇಳಿದ್ರೆ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಕನಿಷ್ಠ ಒಂದಾದರೂ ಪರಿಹಾರ ಇರುತ್ತೆ. ಕನಿಷ್ಠ ಒಂದು ಪರಿಹಾರ. ಒಂದು ಪರಿಹಾರ ಇರಲಿಲ್ಲ ಅಂತ ಹೇಳಿದ್ರೆ, ಅಪರಿಮಿತ ಪರಿಹಾರಗಳನ್ನಾದರೂ ಸಹ ಈ ಸ್ಥಿರ ರೇಖಾತ್ಮಕ ಸಮೀಕರಣ ಜೋಡಿಗಳು ಹೊಂದಿರ್ತವೆ. ಕನಿಷ್ಠ ಒಂದು ಪರಿಹಾರ ಅಥವಾ ಅಪರಿಮಿತ ಪರಿಹಾರ. ಇನ್ನು ಅಸ್ಥಿರ ಇನ್ಕನ್ಸಿಸ್ಟೆಂಟ್ ಅಂತ ಹೇಳಿದ್ರೆ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರ ಇರೋದಿಲ್ಲ, ಪರಿಹಾರವಿಲ್ಲ ಅಂಥೇಳಿ. ಈಗ ಈ ಪರಿಹಾರ ಇತ್ತು ಅಂತ ಹೇಳಿದ್ರೆ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ನಕ್ಷೆ ಹೇಗಿರುತ್ತೆ, ಪರಿಹಾರ ಇಲ್ಲ ಅಂತ ಹೇಳಿದ್ರೆ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ನಕ್ಷೆ ಹೇಗಿರುತ್ತೆ ಅಂತೇಳಿ ನೋಡೋಣ. ಮೊದಲಿಗೆ ರೇಖಾತ್ಮಕ ಸಮೀಕರಣಗಳ ಜೋಡಿ ಸ್ಥಿರ ಆಗಿತ್ತು ಅಂತ ಹೇಳಿದ್ರೆ ಅವುಗಳ ನಕ್ಷೆ ಹೇಗಿರುತ್ತೆ ಅಂಥೇಳಿ, ಅದಕ್ಕಾಗಿ ನಾನಿಲ್ಲಿ ರಫ್ ಗ್ರಾಫನ್ನು ಡ್ರಾ ಮಾಡ್ತಾ ಇದ್ದೇನೆ. ಇದು ನನ್ನ ಎಕ್ಸ್ ಆಕ್ಸ್ ಆಗಿರಲಿ, ಹಾಗೆ ಇದು ನನ್ನ ವೈ ಆಕ್ಸಿಸ್ ಅಂದರೆ ವೈ ಅಕ್ಷ ಆಗಿರಲಿ. ಎಕ್ಸ್ ಅಕ್ಷ, ವೈ ಅಕ್ಷ. ರೇಖಾತ್ಮಕ ಸಮೀಕರಣಗಳ ನಕ್ಷೆ ಸರಳ ರೇಖೆ ಆಗಿರುತ್ತೆ ಅಂಥೇಳಿ ಗೊತ್ತು. ಈಗ ಒಂದು ರೇಖೆ ಹೀಗೆ ಒಂದು ಸರಳ ರೇಖೆ ಆಗಿದೆ ಅಂತ ಹೇಳಿದ್ರೆ, ಮತ್ತೊಂದು ರೇಖೆ, ಆ ಎರಡೂ ಸಮೀಕರಣಗಳು ಸ್ಥಿರವಾಗಿತ್ತು ಅಂತ ಹೇಳಿದ್ರೆ ಆ ಮತ್ತೊಂದು ರೇಖೆ ಈ ಮೊದಲನೇ ಸಮೀಕರಣವನ್ನು ಯಾವುದಾದರೂ ಒಂದು ಬಿಂದುವಿನಲ್ಲಿ ಛೇದಿಸ್ತಾ ಇರುತ್ತೆ ಅಂಥೇಳಿ. ಛೇದಿಸುವ ಬಿಂದುವಿನ ನಿರ್ದೇಶಾಂಕಗಳೇ ಸಮೀಕರಣಗಳ ಪರಿಹಾರವಾಗಿರುತ್ತದೆ. ಇನ್ನು ಒಂದು ಪರಿಹಾರವಿಲ್ಲದೆ ಅಪರಿಮಿತ ಪರಿಹಾರವನ್ನು ಹೊಂದಿದ್ರೆ ಆ ಸ್ಥಿರ ಸಮೀಕರಣಗಳ ಜೋಡಿ ಹೇಗಿರುತ್ತೆ ಅಂಥೇಳಿ ನೋಡೋಣ. ಅದಕ್ಕಾಗಿ ನಾನು ಮತ್ತೊಂದು, ಇದು ಎಕ್ಸ್ ಅಕ್ಷವಾಗಿರಲಿ, ಹಾಗೆ ಇದು ವೈ ಅಕ್ಷ ಆಗಿದೆ ಅಂತ ಇಟ್ಕೊಳ್ಳೋಣ. ಎಕ್ಸ್ ಹಾಗೆ ವೈ. ಇನ್ನು ಈ ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಯ ನಕ್ಷೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಂದು ಬಿಂದುವು ಸಹ ಮತ್ತೊಂದು ರೇಖೆಯನ್ನು ಅವಲಂಬಿತವಾಗಿರುತ್ತೆ. ಒಂದು ಸಮೀಕರಣದ ಪರಿಹಾರ ಹೀಗಿತ್ತು ಅಂತ ಹೇಳಿದ್ರೆ ಮತ್ತೊಂದು ಸಮೀಕರಣದ ಸರಳ ರೇಖೆಯು ಈ ರೇಖೆಯ ಮೇಲೆ ಅವಲಂಬಿತವಾಗಿದ್ದು ಈ ರೇಖೆಯ ಪ್ರತಿಯೊಂದು ಬಿಂದುವು ಸಹ ಅದರ ಪರಿಹಾರ ಆಗಿರುತ್ತೆ ಅಂತೇಳಿದ್ರೆ ಅದೂ ಸಹ ಈ ರೇಖೆಯ ಮೇಲೆಯೇ ಇರುತ್ತದೆ. ಅಂದರೆ ಪ್ರತಿಯೊಂದು ಬಿಂದುವು ಸಹ ಈ ಎರಡೂ ಸರಳ ರೇಖೆಗಳ ಪರಿಹಾರವೇ ಆಗಿರುತ್ತೆ. ರೇಖಾತ್ಮಕ ಸಮೀಕರಣಗಳಿಗೆ ಅಪರಿಮಿತ ಪರಿಹಾರ ಇದೆ ಅಂತೇಳಿದ್ರೆ ಆ ಎರಡೂ ರೇಖಾತ್ಮಕ ಸಮೀಕರಣಗಳು ಒಂದರ ಮೇಲೆ ಒಂದು ಇರುತ್ತೆ, ಕೋಇನ್ಸೈಡ್ ಆಗಿರುತ್ತೆ. ಇನ್ನು ಪರಿಹಾರ ಇಲ್ಲ ಅಂತ ಹೇಳಿದ್ರೆ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ನಕ್ಷೆಯಲ್ಲಿ ಪ್ರತಿನಿಧಿಸಿದ್ರೆ ಹೇಗಿರುತ್ತೆ ಅಂತ ನೋಡಿದ್ರೆ ಅದಕ್ಕಾಗಿ ನಾನು ಮತ್ತೊಂದು ಗ್ರಾಫನ್ನು ತೆಗೆದುಕೊಳ್ತಾ ಇದ್ದೀನಿ. ಎಕ್ಸ್ ಮತ್ತು ವೈ ಅಕ್ಷ, ಎಕ್ಸ್ ವೈ. ಕನಿಷ್ಠ ಒಂದು ಪರಿಹಾರ ಅಂತ ಹೇಳಿದ್ರೆ ಆ ಎರಡು ರೇಖೆಗಳು ಯಾವುದಾದರೂ ಒಂದು ಬಿಂದುವಿನಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ, ಛೇದಿಸ್ತಾ ಇದ್ದಾವೆ. ಇನ್ನು ಛೇದಿಸ್ತಿಲ್ಲ ಅಂತ ಹೇಳಿದ್ರೆ ನಾವು ಟೂ ಡೈಮೆನ್ಷನ್ನಲ್ಲಿ ಎರಡು ರೇಖೆಗಳು ಛೇದಿಸ್ತಾ ಇಲ್ಲ ಅಂತ ಹೇಳಿದ್ರೆ ಆ ರೇಖೆಗಳನ್ನು ನಾವು ಸಮಾಂತರ ರೇಖೆಗಳು ಅಂಥೇಳಿ ಕರಿತೇವೆ. ಅಂದರೆ ಈ ಎರಡು ರೇಖೆಗಳು ಒಂದನ್ನೊಂದು ಛೇದಿಸ್ತಾ ಇಲ್ಲ. ಅಥವಾ ನಾವು ಇದನ್ನು ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ಈ ಎರಡೂ ರೇಖೆಗಳ ಇಳಿಜಾರು ಸಮವಾಗಿದ್ದು ಒಂದೇ ಆಗಿದ್ದು ಅವುಗಳ ವೈ ಅಂತ ಛೇದ ಬೇರೆ ಬೇರೆ ಆಗಿರುತ್ತೆ ಅಂಥೇಳಿ. ಕನಿಷ್ಠ ಒಂದು ಪರಿಹಾರ ಅಥವಾ ಅಪರಿಮಿತ ಪರಿಹಾರ ಅಥವಾ ಪರಿಹಾರ
ಇಲ್ಲ ಅಂತ ಹೇಳಿದ್ರೆ ಈ ರೀತಿಯಾಗಿ ನಕ್ಷೆಗಳು ಇರುತ್ತೆ. ಇನ್ನು ನಮಗೆ ಕೊಟ್ಟಿರುವಂತಹ ಉದಾಹರಣೆ, ಸ್ಥಿರ ಆಗಿದೆ ಅಂತ ಹೇಳಿದ್ರೆ ಅದು ಕನಿಷ್ಠ ಒಂದು ಪರಿಹಾರವನ್ನು ಹೊಂದಿರಬೇಕು ಅಥವಾ ಅಪರಿಮಿತ ಪರಿಹಾರವನ್ನು ಹೊಂದಿರಬೇಕು. ಅಸ್ಥಿರ ಅಂತ ಹೇಳಿದ್ರೆ ಆ ಒಂದು ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರ ಇರೋದಿಲ್ಲ. ಅದನ್ನು ನೋಡೋದಕ್ಕೋಸ್ಕರ ನಾವು ಈ ಒಂದು ನಕ್ಷೆಯನ್ನು ತೆಗೆದುಕೊಳ್ಳೋಣ. ಈಗ ಇದು ಎಕ್ಸ್ ಅಕ್ಷವಾಗಿರಲಿ, ಇದು ವೈ ಅಕ್ಷವಾಗಿರಲಿ, ನಾನು ಈ ಎರಡು ರೇಖಾತ್ಮಕ ಸಮೀಕರಣಗಳನ್ನು ನಕ್ಷೆಯಲ್ಲಿ ಪ್ರತಿನಿಧಿಸಬೇಕು ಅಂತ ಹೇಳಿದ್ರೆ ಕನಿಷ್ಠ ಎರಡು ನಿರ್ದೇಶಾಂಕಗಳಾದರೂ ಬೇಕಾಗತ್ತೆ. ಅದಕ್ಕಾಗಿ ನಾನು ಮೊದಲನೇ ಸಮೀಕರಣದ ನಿರ್ದೇಶಾಂಕವನ್ನು ಕಂಡುಹಿಡಿತಾ ಇದ್ದೀನಿ. ಎಕ್ಸ್ ವೈ, ಎಕ್ಸ್ನ ಬೆಲೆ ಸೊನ್ನೆ ಆಗಿದ್ದಾಗ ಎರಡು ವೈ ಈಕ್ವಲ್ಸ್ 13. ಸಮೀಕರಣದ ಎರಡೂ ಬದಿಯಲ್ಲಿ ನಾನು ವೈಗೆ ಬಿಡಿಸುವ ಸಲುವಾಗಿ ಎರಡರಿಂದ ಭಾಗಿಸ್ದೆ ಅಂತ ಹೇಳಿದ್ರೆ ವೈ ಇಸ್ ಈಕ್ವಲ್ ಟು 13/2. ಈ 13/2 ನಾನು 6/1/2 ಅಂತ ಸಹ ಹೇಳ್ಬೋದಾಗಿದೆ. ಇನ್ನು ವೈನ ಬೆಲೆ ಸೊನ್ನೆ ಆಗಿತ್ತು ಅಂದರೆ ಈ ಇಡೀ ಪದ 2y ಸೊನ್ನೆ ಆಗುತ್ತೆ. ಇನ್ನು ಉಳ್ಕೊಳ್ಳುವಂಥದ್ದು ಎಕ್ಸ್ ಈಕ್ವಲ್ಸ್ 13. ವೈನ ಬೆಲೆ ಸೊನ್ನೆ ಆಗಿದ್ದಾಗ ಎಕ್ಸ್ ಇಸ್ ಈಕ್ವಲ್ ಟು 13. ಈ ಒಂದು ಸಮೀಕರಣವನ್ನು ನಕ್ಷೆಯಲ್ಲಿ ಪ್ರತಿನಿಧಿಸಿದ್ರೆ ಎಕ್ಸ್ನ ಬೆಲೆ ಸೊನ್ನೆ ಇದ್ದಾಗ ವೈನ ಬೆಲೆ 6/2 ಅಂದರೆ ಇಲ್ಲಿದೆ ಅಂತಾಯಿತು. ಇನ್ನು ವೈನ ಬೆಲೆ ಸೊನ್ನೆ ಇದ್ದಾಗ, ವೈನ ಬೆಲೆ ಸೊನ್ನೆ ಇದ್ದಾಗ ಎಕ್ಸ್ನ ಬೆಲೆ 13 ನಾವು ಎಣಿಸ್ತಾ ಬಂದರೆ ಇಲ್ಲಿ 13 ಇದೆ. ನಮಗೆ ಈಗ ಎರಡು ಬಿಂದುಗಳು ದೊರಕಿದೆ. ಈ ಎರಡು ಬಿಂದುಗಳನ್ನು ಸೇರಿಸಿದ್ವಿ ಅಂತ ಹೇಳಿದ್ರೆ ಮೊದಲನೇ ಸಮೀಕರಣವನ್ನು ನಕ್ಷೆಯಲ್ಲಿ ಪ್ರತಿನಿಧಿಸೋದು ಆಗತ್ತೆ. ಈಗ ಎರಡನೇ ಸಮೀಕರಣದ ನಿರ್ದೇಶಾಂಕಗಳನ್ನು ಕಂಡುಹಿಡಿದು ಎರಡನೇ ಸಮೀಕರಣವನ್ನು ನಕ್ಷೆಯಲ್ಲಿ ಪ್ರತಿನಿಧಿಸೋಣ. ಎಕ್ಸ್ ವೈ, ಮೊದಲಿಗೆ ಎಕ್ಸ್ನ ಬೆಲೆ ಸೊನ್ನೆ ಆದಾಗ 3x ಸೊನ್ನೆ ಆಗುತ್ತೆ. ಇನ್ನು -y = -11, ಎರಡೂ ಕಡೆ ಮೈನಸನ್ನು ಕ್ಯಾನ್ಸಲ್ ಮಾಡಿದ್ರೆ ವೈನ ಬೆಲೆ 11 ಆಗಿದೆ. ಇನ್ನು ವೈ ಸೊನ್ನೆ ಆಗಿದ್ದಾಗ 3x = -11 ಅಥವಾ x = -11/3, -3/3 ಅಂತ ಹೇಳ್ಬೋದು. ಈಗ ಈ ಒಂದು ಸಮೀಕರಣವನ್ನು ನಕ್ಷೆಯಲ್ಲಿ ಪ್ರತಿನಿಧಿಸಿದ್ರೆ ಎಕ್ಸ್ನ ಬೆಲೆ ಸೊನ್ನೆ ಇದ್ದಾಗ ವೈನ ಬೆಲೆ 11, ಹೆಚ್ಚು ಕಮ್ಮಿ ಇಲ್ಲಿದೆ. ಇನ್ನು ವೈನ ಬೆಲೆ ಸೊನ್ನೆ ಇದ್ದಾಗ ಎಕ್ಸ್ನ ಬೆಲೆ -3/3 ಹೆಚ್ಚು ಕಮ್ಮಿ ಇಲ್ಲಿದೆ. ಈಗ ನಾನು ಈ ಎರಡೂ ಬಿಂದುಗಳನ್ನು ಸೇರಿಸುವಂತಹ ಸರಳ ರೇಖೆಯನ್ನು ಎಳೆದೆ ಅಂತ ಹೇಳಿದ್ರೆ ನೀವೀಗ ಗಮನಿಸ್ಬೋದು ಈ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸ್ತಾ ಇದ್ದಾವೆ. ಈ ಎರಡೂ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸ್ತಾ ಇದ್ದಾವೆ ಅಂತ ಹೇಳಿದ್ರೆ ಈ ರೇಖಾತ್ಮಕ ಸಮೀಕರಣಗಳಿಗೆ ಪರಿಹಾರವಿದೆ, ಅದು ಕನಿಷ್ಠ ಒಂದು ಪರಿಹಾರವನ್ನು ಹೊಂದಿದ್ದಾವೆ. ಹಾಗಾಗಿ ಈ ರೇಖಾತ್ಮಕ ಸಮೀಕರಣಗಳ ಜೋಡಿ ಸ್ಥಿರ, ಕನ್ಸಿಸ್ಟೆಂಟ್ ಆಗಿದೆ.